ಮಹಾಗಠಬಂಧನ ಸಭೆಗೆ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರಿಗೆ ಬಿಟ್ಟಿದ್ದು ನನಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಪಾಟ್ನಾದಲ್ಲಿ ನಡೆದ ಸಭೆಗೂ ನನಗೆ ಆಹ್ವಾನ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು ನಾಳೆ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಜೊತೆ ಇರುತ್ತಾ ಇದು ಸಂಪತ್ತು ಭರಿತ ರಾಜ್ಯ ಇಲ್ಲಿ ಒಳ್ಳೆ ಮೇವು ಸಿಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಬಂದು ಮೇಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿಂದಲೇ ದೇಶಕ್ಕೆ ದುಡ್ಡು ಹಂಚುತ್ತಾರೆ ಇದು ಎಟಿಎಂ ಅಂತ ಅಮಿತ್ ಶಾನೇ ಹೇಳಲಿಲ್ವಾ ನಾವು ಸ್ವತಂತ್ರವಾಗಿ ಹೋದ್ರು 2 ರಿಂದ 3 ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇದೆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಹೆಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ನಾವು ಈಗ ಆಲ್ರೆಡಿ ಒಂದ್ಸರಿ ಕೇಳಿಸ್ಕೊಂಡ್ವಿ ಏನು ಅಂತಂದ್ರೆ ನನಗಂತೂ ಯಾವುದೇ ಇನ್ವಿಟೇಷನ್ ಬಂದಿಲ್ಲ ಇವರು ನಮ್ಮನ್ನ ಪರಿಗಣಿಸೋ ಇಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಹೆಚ್ಡಿ ಕುಮಾರಸ್ವಾಮಿ ಅಂದ್ರೆ ಈಗ ನಾಳೆ ಚುನಾವಣೆ ಆದಮೇಲೂ ಕೂಡ ಇದೇ ಕಾಂಗ್ರೆಸ್ ಇವರ ಜೊತೆ ಇರ್ತಾರಾ ಇವರು ಯಾಕಂತಂದ್ರೆ ಕರ್ನಾಟಕ ಅನ್ನೋದು ಸಂಪತ್ಭರಿತ ರಾಜ್ಯ ಇಲ್ಲಿಂದ ಕೊಳ್ಳೆ ಹೊಡೆಯೋದಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಒಂದ ಕಡೆ ರೈತರು ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ಇವರು ಮಹಾಗಠಬಂಧನ ಅಂತ ಅಂತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ನಾನು ನನ್ನ ಕೆಲಸವನ್ನಂತೂ ಮುಂದುವರಿಸ್ತೀನಿ ಬಿಜೆಪಿ ಜೊತೆಗೋ ಕಾಂಗ್ರೆಸ್ ಜೊತೆಗೋ ನನಗಂತೂ ಯಾರಿಂದಲೂ ಆಹ್ವಾನ ಬಂದಿಲ್ಲ ಅಂತ ಹೇಳಿದ್ರು ಯಾಕಂತಂದ್ರೆ ಈ ಸಭೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೆಡಿಎಸ್ ಆಯಾಮದಿಂದ ನೋಡೋದಾದ್ರೆ ಎಲ್ಲರೂ ಕೂಡ ಒಂದು ಕಣ್ಣಿಟ್ಟಿದ್ರು ನೋಡೋಣ ಎಚ್ಡಿ ಕುಮಾರಸ್ವಾಮಿ ಅವರು ಈ ಸಭೆಗೆ ಹೋಗ್ತಾರಾ ಈ ಮಹಾಗಠಬಂಧನ ಸಭೆಗೆ ಭಾಗಿಯಾಗ್ತಾರಾ ಭಾಗಿಯಾದ್ರೆ ಇವರು ಅಂದ್ರೆ ವಿರೋಧ ಪಕ್ಷಗಳ ಜೊತೆಗೆ ಇದ್ದಾರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಇಲ್ಲದೆ ಇದ್ದರೆ ಬಿಜೆಪಿಗೆ ಹೋಗೋದು ಖಂಡಿತ ಹಾಗಾದ್ರೆ ಈ ಕುರಿತ ಮಾತುಕತೆ ಅಂತ ನಡೆದಿರೋದು ಖಂಡಿತ ಅನ್ನುವಂತ ಲೆಕ್ಕಾಚಾರಗಳನ್ನು ರಾಜಕೀಯ ಪಂಡಿತರು ವ್ಯಕ್ತಪಡಿಸಿದ್ರು ಸೋ ಅದೇ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ನಡೆಕೊಳ್ತಾ ಇದ್ದಾರೆ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ ಇನ್ನು ಎನ್ಡಿಎ ಸೇರ್ಪಡೆ ಬಗ್ಗೆ ನನಗೆ ಪ್ರಸ್ತಾವನೆ ಇಲ್ಲ ಸ್ಥಾನ ಅಧಿಕಾರದ ಹಂಚಿಕೆ ಬಗ್ಗೆ ಚರ್ಚೆ ಇಲ್ಲ ಇಲ್ಲಿವರೆಗೂ ಆ ಪ್ರಸ್ತಾಪ ನನ್ನ ಮುಂದೆ ಅಂತೂ ಬಂದಿಲ್ಲ ನೋಡಿ ಅಟ್ ದಿ ಸೇಮ್ ಟೈಮ್ ಎನ್ಡಿಎ ಬಗ್ಗೆನೂ ಮಾತನಾಡಿದ್ದಾರೆ ಅಂದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಕುಮಾರಸ್ವಾಮಿ ನನ್ನ ಮುಂದೆ ಆ ಪ್ರಸ್ತಾಪ ಇಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗುತ್ತೆ ಅನ್ನುವಂತ ವಿಷಯ ಏನಿದೆ ಬಿಜೆಪಿಯ ಜೊತೆಗೆ ಅಲೈನ್ಸ್ ಮಾಡೋ ಸಾಧ್ಯತೆ ಅಂತೂ ಇಲ್ಲ ನನಗೆ ಅಲ್ಲಿಂದಾನೂ ಆಹ್ವಾನ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಿಜೆಪಿ ಜೊತೆಗೆ ಹೋಗೋದು ಖಂಡಿತಾನ ಅನ್ನುವಂತ ಒಂದು ಪ್ರಶ್ನೆ ಮಾತುಕತೆ ಕೇಳಬರ್ತಾ ಇದೆ ಆದರೆ ಇದಕ್ಕೆ ಕುಮಾರಸ್ವಾಮಿ ಅವರ ಹತ್ರ ಕೊಡಬೇಕು ಯಾಕಂದ್ರೆ ಅದಕ್ಕೂ ಮಾತನಾಡಿದ್ದಾರೆ ಇದಕ್ಕೂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನಾನು ಬಿಜೆಪಿ ಜೊತೆಗೆ ಅಲೈನ್ಸ್ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಎಸ್ ಯಾಕಂತಂದ್ರೆ ಒಂದು ಕಡೆ ವಿಪಕ್ಷದ ಒಂದು ಏನು ಕಂಪ್ಲೀಟ್ ಆದ ಎಲ್ಲರೂ ವಿಪಕ್ಷ ನಾಯಕರು ಕೇಂದ್ರ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಸಭೆ ಮಾಡ್ತಾ ಇದ್ದಾರೆ ಇದಕ್ಕೆ ಮಹಾಗಠಬಂಧನ ಸಭೆಗೂ ಎಚ್ಡಿ ಕುಮಾರಸ್ವಾಮಿ ಅವರು ಹೋಗಲಿಲ್ಲ ಅಟ್ ದ ಸೇಮ್ ಟೈಮ್ ಆಯಿತು ಸರ್ ನೀವು ಹಂಗಾರೆ ಬಿಜೆಪಿ ಜೊತೆಗೆ ಹೋಗ್ತೀರಾ ಅಂದಿದ್ದಕ್ಕೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷದ ನಾಯಕ ಕೇಂದ್ರದ ಸಚಿವ ಆಗುವಂತಹ ಉದ್ದೇಶ ನನಗಿಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ನಾನು ಮನವಿ ಮಾಡ್ತೀನಿ ನಿಮ್ಮ ವಿರೋಧ ಪಕ್ಷದ ನಾಯಕನನ್ನ ಬೇಗ ಆಯ್ಕೆ ಮಾಡಿ ಕೇಂದ್ರ ಬಿಜೆಪಿ ನಾಯಕರಿಗೆ ಮನವಿ ಮಾಡ್ಕೊಂಡ್ರು ಎಚ್ಡಿ ಕುಮಾರಸ್ವಾಮಿ ಆದಷ್ಟು ಬೇಗ ನಿಮ್ಮ ವಿಪಕ್ಷ ನಾಯಕನ ಆಯ್ಕೆ ಮಾಡಿ ವಿಪಕ್ಷ ನಾಯಕನಂತೆ ಚರ್ಚೆ ಆಗ್ತಾ ಇದೆ ನನ್ನ ಆ ಚರ್ಚೆ ಆಗಿ ನಾನು ವಿಪಕ್ಷ ನಾಯಕನ ಮಾಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ದಯವಿಟ್ಟು ಈ ರೀತಿ ಪ್ರಸ್ತಾಪನೆ ನನ್ನ ಮುಂದೆ ಅಂತೂ ಇಲ್ಲ ಈ ತರದ ಚರ್ಚೆ ಕೂಡ ಇಲ್ಲ ಸೊ ಹಾಗಾಗಿ ಬಿಜೆಪಿ ಅವರೇ ದಯವಿಟ್ಟು ನಿಮ್ಮ ಪಕ್ಷದ ವಿಪಕ್ಷ ನಾಯಕನನ್ನು ನೀವು ಆಯ್ಕೆ ಮಾಡಿ ಅಂತ ಇದೇ ಸಂದರ್ಭದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು ಎಚ್ಡಿ ಕುಮಾರಸ್ವಾಮಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು ಆದರೆ ಇಲ್ಲಿ ನೋಡಿ ಒಂದು ಕಡೆ ಕಂಪ್ಲೀಟ್ ಆದ ಕ್ಲಾರಿಫಿಕೇಶನ್ನು ಕೊಡಲಿಲ್ಲ ಯಾಕಂದರೆ ಮಹಾಗಠಬಂಧನ ಸಭೆಗೆ ಕಾಂಗ್ರೆಸ್ನ ಹಲವು ಪಕ್ಷಗಳ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ 123 ಸ್ಥಾನ ಬರದೇ ಇದ್ದರೆ ಜೆ ಡಿ ಎಸ್ ವಿಸರ್ಜನೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಯಾಕಂದರೆ ಇವತ್ತು ಮಾತನಾಡಿದ ಅವರು ಹೇಳಿದ್ರು ಒಂದು ಕಡೆ ಇಲ್ಲಿ ಗ್ಯಾರಂಟಿ ಯೋಜನೆ ಜಾರಿ ಮಾಡ್ತೀವಿ ಅಂತಿದ್ದಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾಡಿಗೆ ಒಂಥರ ದರಿದ್ರ ಬಂದಂಗೆ ಆಗಿದೆ ಅಂತೇಳಿ ಕಾಂಗ್ರೆಸ್ ಮೇಲೆ ಹೀನಾಯಮಾನವಾಗಿ ಬೈತಾ ಇದ್ದಾರೆ ಕೊಂಕ್ತಾ ಇದ್ದಾರೆ ಕಿಡಿಕಾರ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಆಬ್ವಿಯಸ್ಲಿ ಅವರು ಹೋಗೋದಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಷಯ
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಜಪ್ಪ, ಹಲವು ವಿಚಾರಗಳು, ಹಲವು ಪ್ರಮುಖ ಆಯಾಮಗಳು ಬರುತ್ತೆ ಇಲ್ಲಿ. ಕುಮಾರಸ್ವಾಮಿ ಅವರ ಮಾತಿನ ಹಿಂದೆ ವ್ಯಕ್ತವಾಗ್ತಾ ಇರುವಂತ ಒಂದು ದೆಹಲಿಗೆ ಹೋಗ್ತಿದ್ದಾರೆ, ಮತ್ತೊಂದು ಏನಪ್ಪಾ ಅಂತಂದ್ರೆ ಇವರು ಬಿಜೆಪಿ ಜೊತೆಗೆ ಮೈತ್ರಿ, ಅದು ಯಾವಾಗ ಗೊತ್ತಾಗುತ್ತೆ, ಇವತ್ತಿನ ಈ ಮಹಾ ಘಟಬಂಧನ ಸಭೆಗೆ ಹೋಗ್ತಾರಾ ಇಲ್ಲವಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ. ಬಟ್ ಸಾರಾಸಗಟಾಗಿ ನನಗೆ ಯಾವುದೇ ಆಹ್ವಾನನೇ ಬಂದಿಲ್ಲ ಅಂದ್ಬಿಟ್ರು ಕುಮಾರಸ್ವಾಮಿ ಅವರು. ಸೋ ಏನಿದು ರಾಜಕೀಯವಾಗಿ ನಡೆಯತಾ ಇರುವಂತ ಬೆಳವಣಿಗೆ, ಹಾಗಾದ್ರೆ ಬಿಜೆಪಿ ಜೊತೆಗೆ ಹೋಗೋದು ಖಂಡಿತಾನಾ? ಇದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅಲ್ಲಿಂದಾನು ನನಗೆ ಏನು ಯಾವುದು ಅಪ್ಲಿಕೇಶನ್ ಅಥವಾ ಇನ್ವಿಟೇಷನ್ ಬಂದಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ಸೋ ಹಾಗಾದ್ರೆ ವಾಟ್ ನೆಕ್ಸ್ಟ್, ಏನು ನಡೀತಾ ಇದೆ ರಾಜಕೀಯ ವಲಯದಲ್ಲಿ? ಶಿಲ್ಪಾ, ಇದೊಂದು ರೀತಿ ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಎಲ್ಲೂ ಸಲ್ಲದವರು ಅನ್ನೋ ಒಂದು ಮಾತು ಹೇಳ್ತಾರೆ, ಅಥವಾ ಬಟ್ಟೆ ಹರ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಈ ಕುಮಾರಸ್ವಾಮಿ ಪರಿಸ್ಥಿತಿ ಅದೇ ತರ ಆಗಿದೆ. ರಾಜ್ಯದಲ್ಲಿ ಕುಮಾರಸ್ವಾಮಿ ಏನು ಪಕ್ಷ ಹೀನಾಯವಾಗಿ ಚುನಾವಣೆ ಸೋಲನ್ನು ಅನುಭವಿಸಿದ ನಂತರ ಈಗ ಅವರಿಗೆ ಈ ಕಡೆ ಎನ್ಡಿಎ ಘಟಬಂಧನದಲ್ಲೂ ಅವಕಾಶ ಕೊಡ್ತಾ ಇಲ್ಲ, ಅಥವಾ ಈ ಕಡೆ ಯುಪಿಎ ಘಟಬಂಧನದಲ್ಲೂ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಹತಾಶರಾಗಿರುವಂತ ಕುಮಾರಸ್ವಾಮಿ ಅವರು ನಮಗೆ ಒಂದು ಅವಕಾಶ ಸಿಗಲಿ ಅಂತ ಅನ್ನೋದನ್ನ ಅವರು ಕಾತರದಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಎರಡು ಕಡೆ ಒಂದು ಗೊಂದಲ ಶುರು ಆಗಿದೆ. ಮೊದಲನೇದಾಗಿ ಕುಮಾರಸ್ವಾಮಿ ಏನಾದ್ರೂ ರಾಜ್ಯದ ರಾಜಕಾರಣವನ್ನು ಬಿಟ್ಟು ಕೇಂದ್ರದ ರಾಜಕಾರಣದತ್ತ ಮರಳಿದ್ರೆ ಅಥವಾ ಆ ಕಡೆ ಏನಾದ್ರೂ ಅವ್ರು ಮುಖ ಮಾಡಿದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಏನೋ ಅಥವಾ ಈ ಪಕ್ಷವನ್ನ ಜೆಡಿಎಸ್ ಪಕ್ಷ ಇಬ್ಬಾಗವಾಗುತ್ತೆ. ಯಾಕಂದ್ರೆ ಅಲ್ಲಿರುವಂತ ಶಾಸಕರಲ್ಲೇ ಈ ಒಂದು ಕುಮಾರಸ್ವಾಮಿ ನಿರ್ಧಾರದ ಬಗ್ಗೆ ಒಂದಷ್ಟು ಅಸಮಾಧಾನಗಳಿವೆ. ಹೀಗಾಗಿ ಕುಮಾರಸ್ವಾಮಿ ಅವರು ಒಂದು ವೇಳೆ ಅಧಿಕಾರಕ್ಕೋಸ್ಕರ ಅಥವಾ ಪಕ್ಷವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಕೇಂದ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಥವಾ ಬಿಜೆಪಿಗೆ ಬೆಂಬಲ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ರು ಸಹ ಎಲ್ಲ ಒಂದ್ ಕಡೆ ಬಹುತೇಕ ಶಾಸಕರಲ್ಲಿ ಅಸಮಾಧಾನ ಇರುವಂತದ್ದು. ನಾವು ಬಿಜೆಪಿ ಜೊತೆ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ, ಕಾಂಗ್ರೆಸ್ ಜೊತೆ ಹೋರಾಟ ಮಾಡ್ಕೊಂಡ್ ಬಂದಿವಿ, ಈಗ ಏಕಾಏಕಿ ಬಿಜೆಪಿ ಜೊತೆ ಸಪೋರ್ಟ್ ಕೊಟ್ಟಿದ್ದಲ್ಲಿ ಹಿಂದೆ ಕಾಂಗ್ರೆಸ್ ಅವರು ನಮ್ಮನ್ನ ಬಿ ಟೀಮ್ ಅಂತ ಇದ್ರು, ಬಿಜೆಪಿ ಅವರು ಕಾಂಗ್ರೆಸ್ ಬಿ ಟೀಮ್ ಅಂತ ಹೇಳ್ತಾ ಇದ್ರು. ಹೀಗಾಗಿ ಎರಡೂ ಕಡೆಗಳಲ್ಲಿ ನಾವು ಅಧಿಕಾರಕ್ಕೋಸ್ಕರ ಮತ್ತೆ ಬಿಜೆಪಿನ ಆಶ್ರಯ ಮಾಡಿದಂಗಾಗುತ್ತೆ ಅನ್ನೋದು ಒಂದು ಆತಂಕ. ಎರಡನೇದಾಗಿ ಬಿಜೆಪಿ ಎಲ್ಲೆಲ್ಲಿ ಯಾವ ಪಕ್ಷಗಳ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಆ ಪಕ್ಷವನ್ನ ನಿರಂತರವಾಗಿ ಮುಗಿಸೋ ರಾಜಕೀಯವಾಗಿ ಮುಗಿಸುವ ಮೂಲಕ ಆ ಪಕ್ಷವನ್ನ ಕಬ್ಜಾ ಮಾಡ್ಕೊಳ್ಳೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಹೀಗಾಗಿ ಇದು ಸಹ ಶಾಸಕರಲ್ಲಿ ಆತಂಕ ಇದೆ. ಮೂರನೇದಾಗಿ ಕುಮಾರಸ್ವಾಮಿಗೆ ಬಿಜೆಪಿ ನೀಡುತ್ತಿರುವಂತಹ ಆಫರ್ ಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಅಧಿಕಾರವನ್ನ ಅಥವಾ ಬಿಜೆಪಿ ತನ್ನ ವಿಸ್ತರಣ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಲಿಕ್ಕೋಸ್ಕರ ಬಳಸ್ಕೊಳ್ತಾರೆ ಹೊರತು ನಮ್ಮ ಪಕ್ಷವನ್ನ ಬೆಳವಣಿಗೆ ಮಾಡ್ಲಿಕ್ಕೆ ಅಲ್ಲ ಅಂತ ಅನ್ನೋದು ಬಿಜೆಪಿನ ಶಾಸಕರ ಜೆಡಿಎಸ್ ಶಾಸಕರ ವಾದ. ಹೀಗಾಗಿ ಮೂರನೇದಾಗಿ ಕುಮಾರಸ್ವಾಮಿಗೆ ಬದ್ಧವಾರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಅವ್ರಿಗೆ ಬಿಜೆಪಿ ಕಡೆ ಮುಖ ಮಾಡೋ ಪರಿಸ್ಥಿತಿ ಬಂದಿದೆ. ಇನ್ನು ನಾಲ್ಕನೇದಾಗಿ ಬಿಜೆಪಿನಲ್ಲೂ ಸಹ ಅಲ್ಲೂ ಸಹ ಯಾರೂ ಇಲ್ಲ, ಎಲ್ಲೂ ಸಲ್ಲದವರು ಬಹುತೇಕರಿದ್ದಾರೆ. ಅಂದ್ರೆ ಬಿಜೆಪಿಗೂ ಸಹ ಒಂದು ಒಳ್ಳೆ ಮುಖ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಅನ್ನು ಎದುರಿಸುವಂತ ಶಕ್ತಿ ಇರುವಂತ ನಾಯಕ ಬೇಕಾಗಿದೆ. ಆಗ ಅನಿವಾರ್ಯವಾಗಿ ಕುಮಾರಸ್ವಾಮಿ ಹೆಗಲ ಮೇಲೆ ಬಂದೂಕಿಟ್ಟು ಅವರು ಗುಂಡು ಹಾರಿಸ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾ ಇದ್ರೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನ ನಾನು ತೆಗೆದುಕೊಂಡಿದ್ದಲ್ಲಿ ಕುಮಾರಸ್ವಾಮಿಗೆ ಒಂದು ರೀತಿ ಹತಾಶೆ ಆಗಿದ್ದಾರೆ. ಆ ಕಡೆ ಬಿಜೆಪಿ ನಾಯಕರುಗಳು ಏನು ಎನ್ಡಿಎ ಅಲಯನ್ಸ್ ಗೆ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ, ಇಂದು ದೆಹಲಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಇನ್ನೂ ಸಹ ಅಲ್ಲಿ ಕನ್ಫರ್ಮೇಶನ್ ಮಾಡಿಲ್ಲ. ಇನ್ನು ಎರಡನೇದಾಗಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಎನ್ಡಿಎ ಅಲಯನ್ಸ್ ಗೆ ನೀವು ಹೋಗೋದು ಬೇಡ ಅಂತ. ಇನ್ನು ಮೂರನೇದಾಗಿ ರಾಜ್ಯದಲ್ಲೇ ಉಳ್ಕೊಂಡು ಪಕ್ಷವನ್ನು ಬಲಪಡಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡೋದಿಲ್ಲ, ಯಾಕಂದ್ರೆ ಕುಮಾರಸ್ವಾಮಿಗೆ ಶಾಸಕರ ಮೇಲೆ ಮತ್ತು ಪಕ್ಷದ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಅಂತರದಲ್ಲಿರುವಂತ ಗೊಂದಲವನ್ನ ಬಗೆಹರಿಸಿಕೊಂಡು ಪಕ್ಷವನ್ನು ಅಧಿಕಾರ ತರುವಂತ ವಿಶ್ವಾಸ ಕುಮಾರಸ್ವಾಮಿಗೆ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವಿರುದ್ಧವಾಗಿ ಮತ್ತೆ ಬಿಜೆಪಿ ವಿರುದ್ಧವಾಗಿ ಅವರ ಹರಿಹಾಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಘಟಬಂಧನ ಬಗ್ಗೆ ಒಂದು ಉಲ್ಲೇಖ ಮಾಡಿದ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕಂತ ಸಂದರ್ಭದಲ್ಲಿ 2018ರಲ್ಲಿ ಏನು ಪ್ರಮಾಣವಚನ ಕಾರ್ಯಕ್ರಮ ಇತ್ತು, ಆ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸುಮಾರು 18 ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು, ಮಹಾಘಟಬಂಧನ ಕಾರ್ಯಕ್ರಮ ಅಲ್ಲೂ ಸಹ ಬಂದಿತ್ತು. ಆದ್ರೆ ಅದನ್ನ ಕ್ಯಾರಿ ಮಾಡ್ಕೊಳ್ಳೋದು ಹೋಗುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿಲ್ಲ ಅಥವಾ ಕಾಂಗ್ರೆಸ್ ಅವರು ಮಾಡಿಲ್ಲ. ಆದ್ರೆ ಈಗ ನಿತೀಶ್ ಕುಮಾರ್ ಇಡೀ ಒಂದು ಕಾರ್ಯಕ್ರಮವನ್ನ ಮುಂಚೂಣಿ ಸಂಚಾಲನೆ ಮಾಡುವಂತ ಕೆಲಸವನ್ನ ಮಾಡಿದ ನಂತರ ಈಗ ಮಹಾಘಟಬಂಧನಗೆ ಅಥವಾ ತೃತೀಯ ಏನು ರಂಗರಚನೆ ಇದೆಯಲ್ಲ ಅದಕ್ಕೆ ಒಂದಷ್ಟು ಶಕ್ತಿ ಸಿಕ್ಕಂತ ಆಗಿದೆ. ಹೀಗಾಗಿ ಇನ್ನೊಂದ್ ಕಡೆ ಕುಮಾರಸ್ವಾಮಿಗೆ ಆ ಕಡೆ ಬಿಜೆಪಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ ಅಲ್ಲೂ ತೃತೀಯ ರಂಗದಲ್ಲೂ ಅಥವಾ ಏನು ಮಹಾಘಟಬಂಧನ ಉಳಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಕಾಂಗ್ರೆಸ್ ನ ಆಯೋಜನೆ ಮಾಡೋ ಕಾರಣಕ್ಕೋಸ್ಕರ ಹೀಗಾಗಿ ಅತಂತ್ರ ಸ್ಥಿತಿಯನ್ನ ಕುಮಾರಸ್ವಾಮಿ ಎದುರಿಸ್ತಾ ಇದಾರೆ. ಅದ್ರ ಪರಿಣಾಮ ಅವ್ರು ಇಂತ ಹೇಳಿಕೆನ ಕೊಡ್ತಾ ಇದಾರೆ. ಹೀಗಾಗಿ ಕುಮಾರಸ್ವಾಮಿ ಇರುವಂತ ಗೊಂದಲವನ್ನ ಬಗೆಹರಿಸಿಕೊಂಡಿದ್ದಲ್ಲಿ ಅರ್ಧ ಸಮಸ್ಯೆಗೆ ಬಗೆಯ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಇಲ್ಲದಿದ್ದಲ್ಲಿ ಅದ್ರ ಪರಿಸ್ಥಿತಿ ಇದೇ ತರ ಪರಿಸ್ಥಿತಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಇರ್ಬೋದು ಅಥವಾ ಜೆಡಿಎಸ್ ಬಿಜೆಪಿ ವಿರುದ್ಧ ಹೇಳಿಕೆನ ಕೊಟ್ಕೊಂಡು ಕಾಲಹರಣ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿಲ್ಪಾ, ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.